हेलो माय डियर एसएलसी स्टूडेंट्स इवत्तु नावु घटक 11 त्रिकोणमितिय प्रस्तावने अभ्यास 11.1 रल्ली प्रश्ने 4, 5, 6 ರ ಪರಿಹಾರವನ್ನು ತಿಳಿಯೋಣ। ನನ್ನ ಹೆಸರು ಅರ್ಶಿಯಾನಾಸ್ ಫ್ರಮ್ ಗುಲ್ಬರ್ಗಾ। 4ನೇ ಪ್ರಶ್ನೆ 15 cot a is equal to 8 ಆದರೆ sin a ಮತ್ತು secant a ಕಂಡುಹಿಡಿಯಿರಿ। ಪರಿಹಾರ 15 cot a is equal to 8 ಇದು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ। sin a ಮತ್ತು secant a ಬೆಲೆ ನಾವು ಕಂಡುಹಿಡಿಯಬೇಕು। 15 cot a is equal to 8 ನಾವು ಈ ರೀತಿ ಕೂಡ ಬರೆಯಬಹುದು। cot a is equal to 8/15 ಯಾಕಂದ್ರೆ 15 ಲೆಫ್ಟ್ ಸೈಡ್ ಗೆ ಇದೆ, ರೈಟ್ ಸೈಡ್ ಗೆ ಬಂದ್ರೆ ಅದು 8/15 ಆಗುತ್ತೆ। is equal to pa a। ಇದು pa a ಯಾಕೆ ಬರಿಬೇಕು ಮಕ್ಕಳೇ ನೋಡಿ, tan a ಅನುಪಾತ ಅಪ ಅಂದ್ರೆ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವ ಬಾಹು, ಇದರದು ವಿಲೋಮ cot, ಅದಕ್ಕಾಗಿ ನಾವು pa अ अंत बरीबेकु पार्श्व बाहु भागिसु अभिमुख। ए कोनक्के पार्श्व बाहु 8 मत्तु अभिमुख बाहु 15 आगुवंते नावु ओंदु रफ त्रिभुजवन्नु रचने माडबेकु। सो ए कोनक्के पार्श्व बाहु AB अभिमुख बाहु BC आगिदे। पार्श्व बाहु AB अभिमुख BC इन्नोंदु बाहु अदु यावुदु विकर्ण, विकर्णद बेलेयन्नु नावु कंडुहिडियबेकु। त्रिभुज ABC यल्ली कोन B equal to 90 डिग्री आदरे ಪೈಥಾಗರಸ್ ಪ್ರಮೇಯದ ಪ್ರಕಾರ ನಾವು ಈ ರೀತಿ ಬರೆಯಬಹುದು। AC ಸ್ಕ್ವೇರ್ ಇದು AC ವಿಕರ್ಣ ಆಗಿದೆ, ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ। ಸೋ AC ಸ್ಕ್ವೇರ್ is equal to AB ಸ್ಕ್ವೇರ್ plus BC ಸ್ಕ್ವೇರ್। AB ಬೆಲೆ 8, ಸೋ 8 ಸ್ಕ್ವೇರ್ plus BC ಬೆಲೆ 15, ಸೋ 15 ಸ್ಕ್ವೇರ್। ಇದು ಸ್ಕ್ವೇರ್ ನಾವು ತಗೊಂಡಾಗ 8 × 8 ನಮಗೆ 64 ಸಿಗುತ್ತದೆ। 15 × 15 225, ಇದು ಪ್ಲಸ್ ಮಾಡಿದಾಗ 289 ನಮಗೆ ಸಿಗುತ್ತದೆ। ಇದು ಸ್ಕ್ವೇರ್ ರೈಟ್ ಸೈಡ್ ಗೆ ಶಿಫ್ಟ್ ಮಾಡಿದರೆ ಇದು ರೂಟ್ ಆಗುತ್ತೆ। ಇದರ ವರ್ಗಮೂಲದ ರೂಟ್ ಬೆಲೆ ಎಷ್ಟು ಮಕ್ಕಳೇ? AC is equal to 17 ಯಾಕಂದ್ರೆ 17 × 17 289 ನಮಗೆ ಸಿಗುತ್ತದೆ। ಸೊ AC ಬೆಲೆ 17 ಮೂಲ ಮಾನಗಳು। ಇವಾಗ त्रिभुजದ ಮೂರು ಬಾಹುಗಳ ಅಳತೆ ನಮಗೆ ಸಿಕ್ಕಿದೆ। ನಾವೀಗ sin a ಮತ್ತು secant a ಬೆಲೆ ಕಂಡುಹಿಡಿಯಬೇಕು। sin a AV ಅಭಿಮುಖ ಭಾಗಿಸು ವಿಕರ್ಣ, ಅಭಿಮುಖ a ಕೋನಕ್ಕೆ ಅಭಿಮುಖ ಬಾಹು BC, a ಕೋನಕ್ಕೆ ವಿಕರ್ಣ AC, ಅಭಿಮುಖ BC is equal to 15, ವಿಕರ್ಣ AC is equal to 17। So sin A ಬೆಲೆ ಎಷ್ಟು? 15/17। ಅದೇ ರೀತಿ secant A ವಿಪ, ಯಾಕೆ ಮಕ್ಕಳೇ ವಿಪ? ಇದು cos ಅನುಪಾತಗಳೇನು? ಪಾ ವಿ, sin ದು ಅ ವಿ, cos ಪಾ ವಿ, tan ವಿಪ ಬರ್ತದೆ। cos ಪಾ ವಿ ಅಂದರೆ cos ದ ವಿಲೋಮ secant, cos ದ ವಿಲೋಮ secant। ಸೋ ವಿ ಪಾ ಎಂದು ನಾವು ಬರೆಯಬಹುದು, ವಿಕರ್ಣ ಭಾಗಿಸು ಪಾರ್ಶ್ವ। ವಿಕರ್ಣ ಬೆಲೆ ಇಲ್ಲಿ 17, AC ವಿಕರ್ಣ AC ಆಗಿದೆ, ಇದರ ಬೆಲೆ 17। ಪಾರ್ಶ್ವ ಬಾಹು AB ಇದರ ಬೆಲೆ 8, ಸೋ secant A ಇದರ ಬೆಲೆ 17/8। 5ನೇ ಪ್ರಶ್ನೆ secant theta is equal to 13/12 ಆದರೆ ತ್ರಿಕೋನಮಿತಿಯ ಅನುಪಾತಗಳನ್ನು ಕಂಡುಹಿಡಿಯಿರಿ। ಇಲ್ಲಿ ಯಾವ ಅನುಪಾತ ಎಂದು ಕೊಟ್ಟಿಲ್ಲ, ನಾವು ತ್ರಿಕೋನಮಿತಿಯ 6 ಅನುಪಾತಗಳನ್ನು ಕಂಡುಹಿಡಿಯಬೇಕು। ಪರಿಹಾರ secant is equal to 13/12 is equal to v by pa। ಯಾಕೆ v pa ಬರ್ದಿದ್ದೇನೆ ನಾನು? ಈ secant ಯಾವ ಅನುಪಾತದ ವಿಲೋಮ ಆಗಿದೆ ಮಕ್ಕಳೇ cos cos ದು ವಿಲೋಮ secant cos ಅನುಪಾತಗಳು pa v ಅಂದ್ರೆ ಇಲ್ಲಿ ಇಲ್ಲಿ ನಾವು ಏನು ಬರೆಯಬಹುದು v pa so secant theta is equal to 13 by 12 is equal to v pa ವಿಕರ್ಣ ಭಾಗಿಸು ಪಾರ್ಶ್ವ ವಿಕರ್ಣ ಬೆಲೆ 13 ಮತ್ತು ಪಾರ್ಶ್ವ ಬಾಹು ಬೆಲೆ 12 ಆಗಿರುವ ನಾವು ಒಂದು ರಫ್ ತ್ರಿಭುಜವನ್ನು ರಚನೆ ಮಾಡಬೇಕು ಅಲ್ಲಿ ಕೋನ ಥೀಟಾ ಎಂದು ಬರಿಬೇಕು ತ್ರಿಭುಜ ABC ಯಲ್ಲಿ C ಕೋನ ಥೀಟಾ ಥೀಟಾ ಕೋನಕ್ಕೆ ವಿಕರ್ಣ ವಿಕರ್ಣ 13 ಪಾರ್ಶ್ವ 12 ವಿಕರ್ಣ 13 ಪಾರ್ಶ್ವ 12 ಆಗಿದೆ ಇನ್ನೂ ಒಂದು ಬಾಹು AB ಬೆಲೆ ನಾವು ಕಂಡುಹಿಡಿಯಬೇಕು त्रिभुज ABC ಯಲ್ಲಿ ಕೋನ B 90 ಡಿಗ್ರಿ ಆದರೆ ಪೈಥಾಗರಸ್ ಪ್ರಮೇಯದ ಪ್ರಕಾರ ನಾವು ಈ ರೀತಿ ಬರೆಯಬಹುದು AC ವಿಕರ್ಣ ಆಗಿದೆ AC ಇದು ವಿಕರ್ಣ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂದ್ರೆ AC² = AB² + BC² AC ಬೆಲೆ 13 AB ಬೆಲೆ ನಮಗೆ ಗೊತ್ತಿಲ್ಲ ನಾವು ಕಂಡುಹಿಡಿಯಬೇಕಾಗಿದೆ BC ಬೆಲೆ 12 13 ರ ವರ್ಗ 169 AB² = 12 ರ ವರ್ಗ 144 144 ಈ 144 ಅನ್ನು ನಾವು ಈ ಸೈಡ್ ತಗೊಂಡ್ರೆ ಲೆಫ್ಟ್ ಸೈಡ್ ಗೆ ಇದು ಮೈನಸ್ ಆಗುತ್ತೆ ಮೈನಸ್ ಮಾಡಿದಾಗ 25 ನಮಗೆ ಸಿಕ್ತು ನಾನು ಕರೆಕ್ಟ್ ಆಗಿ ಬರ್ಕೋತೇನೆ ಸ್ಕ್ವೇರ್ ರೈಟ್ ಸೈಡ್ ಗೆ ಹೋದರೆ √25 25 ರ ವರ್ಗಮೂಲ 5 ಯಾಕಂದ್ರೆ 5 25 AB = 5 ಮೂಲಮಾನಗಳು AB ಬೆಲೆ ನಮಗೆ 5 ಮೂಲಮಾನಗಳು ಎಂದು ಸಿಕ್ಕಿದೆ ಸೋ ತ್ರಿಭುಜದ 3 ಬಾಹುಗಳ ಅಳತೆ ನಮಗೆ ಸಿಕ್ಕಿದೆ ನಾವೀಗ ತ್ರಿಕೋನಮಿತಿಯ 6 ಅನುಪಾತಗಳನ್ನು ಕಂಡುಹಿಡಿಯಬೇಕು sin theta av cos theta pav tan theta apa idu av pav apa a andre abhimukha bhagisu vikarana illi theta konakke abhimukha bahu 5 vikarana ac 13 nodi ಎಷ್ಟು easy ide cos theta pav parshva bahu bhagisu vikarana theta konakke parshva 12 vikarana इदु AC 13 12 by 13 tan theta apa अभिमुखा भागिसु पार्श्व अभिमुख theta कोणक्के अभिमुख 5 पार्श्व 12 so 5 by 12 5 by 12 अदे रीति इन्न 3 ಅನುಪಾತಗಳನ್ನು ನಾವು ಕಂಡುಹಿಡಿಯಬೇಕು sin ದು ವಿಲೋಮ cosecant ವಿಲೋಮ ಅಂತಂದಾಗ ಇದರದು ವಿಲೋಮ ಡೈರೆಕ್ಟ್ ಆಗಿ ನಾವು ಬರೆಯಬಹುದು 13/5 cos ದು ವಿಲೋಮ secant secant ಅನುಪಾತಗಳು 13/12 cot theta tan ದು ವಿಲೋಮ ಆಗಿರುತ್ತದೆ ಸೋ ಇದು 5/12 ಇದ್ರೆ ಇದು 12/5 ಆಗಿರುತ್ತದೆ ಈ 3 ಅನುಪಾತಗಳನ್ನು ನಾವು ಕಂಡುಹಿಡಿದರೆ ಈ 3 ಸರಳವಾಗಿ ಬರೆಯಬಹುದು ಇದು ಇದರ ವಿಲೋಮವಾಗಿರುತ್ತದೆ ಓಕೆ आरने प्रश्ने कोण A ಮತ್ತು B ಲಘು ಕೋನಗಳಾಗಿದ್ದು cos A = cos B ಆಗಿದೆ ಕೋನ A ಮತ್ತು B ಎಂದು ಸಾಧಿಸಿ ಇದು ಒಂದು ಪ್ರಶ್ನೆ ಇದೆ ಇಲ್ಲಿ A ಮತ್ತು B ಲಘು ಕೋನಗಳಾಗಿವೆ ಎಂದು ಹೇಳಿದ್ದಾರೆ ನಾವು ಒಂದು ರಫ್ ತ್ರಿಭುಜವನ್ನು ರಚನೆ ಮಾಡಬೇಕು ಇಲ್ಲಿ A ಕೋನ ಮತ್ತು B ಕೋನ ಎರಡು ಲಘು ಕೋನಗಳು ಇದರ ಅರ್ಥ ಏನು ಅಂತಂದ್ರೆ C ಕೋನ 90 ಡಿಗ್ರಿ ಆಗಿದೆ cos A = B ಎಂದು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ cos A ಅನುಪಾತ ಏನು ಮಕ್ಕಳೇ sin ದು OV ಇದು ಪಾವಿ ಪಾರ್ಶ್ವ ಬೈ ವಿಕರ್ಣ ಪಾರ್ಶ್ವ ಬಾಹು ಯಾವ ಕೋನಕ್ಕೆ A ಕೋನಕ್ಕೆ ಪಾರ್ಶ್ವ ಬಾಹು ನೋಡಿ ಇದು AC ವಿಕರ್ಣ AB so AC/AB cos B ಈ B ಕೋನಕ್ಕೆ ಪಾರ್ಶ್ವಬಾಹು BC ಮತ್ತು ವಿಕರ್ಣ AB BC by AB ಇಲ್ಲಿ AB ಎರಡು ಕಡೆ ಸೇಮ್ ಇದ್ರೆ ನಾವು ಇದು ಕ್ಯಾನ್ಸಲ್ ಮಾಡಬಹುದು ಸೋ ಉಳಿತೇನು AC = BC ಯಾವುದೇ ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮನಾಗಿದ್ದರೆ ಆ ಎರಡು ಕೋನಗಳು ಕೂಡ ಸಮನಾಗಿರುತ್ತವೆ ಸೋ ಕೋನ A = ಕೋನ B ಇದು ನಮ್ಮ ಸಾಧನೆ।